ಸರ್ ನಮಸ್ತೆ. ನಮಸ್ತೆ. ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದಿದ್ದೀರಾ? ಎಷ್ಟನೇ ವಾರ್ಡಿಂದ ಅಭ್ಯರ್ಥಿಯಾಗಿ ಮದಕಲ್ ತಾಂಡ 4ನೇ ವಾರ್ಡ್ ಮಲ್ನಾಯಿಗಳಿ ಗ್ರಾಮ ಯಾಳ ಗ್ರಾಮ ಪಂಚಾಯತಿ. ನಿಮ್ಮ ಹೆಸರು? ನಾಗೇಶ್. ಈ ಬಾರಿ ಡಿ ಅಂತ ನಾಗೇಶ್ ಡಿ. ಈ ಬಾರಿ ಎಷ್ಟನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ? 4ನೇ ವಾರ್ಡ್. 4ನೇ ವಾರ್ಡ್ ಮಲ್ನಾಯಿಗಳಿ. ಮಲ್ನಾಯಿಗಳಿ. ಸರಿ, ನೀವು ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ರೆ ಮೊದಲು ಯಾವ ಕೆಲಸ ಮಾಡ್ಬೇಕು ಅನ್ಕೊಂಡ್ರೆ? ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಯಾವ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸರಿ, ನಮ್ಮ ಮಿಸ್ಸಸ್ ನಿಮ್ಮ ಪತ್ನಿ ಹೆಸರಾಗಿ ನಮ್ಮ ಪತ್ನಿ ಮಿಸ್ಸಸ್ ಅವರು ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಸರ್. ಆದಷ್ಟು ನಮ್ಮ ಅನುದಾನ ಲಿಸ್ಟ್ ಬಂದಿದೆ, ಅದರಲ್ಲೇ ಸ್ವಲ್ಪ ಮಾಡಿದ್ದೀವಿ ಸರ್. ಈ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀವು ಗೆದ್ದರೆ ನಿಮ್ಮ ವಾರ್ಡಿನ ಕಟ್ಟಕಡೆಯ ಪ್ರಜೆ ಅಂದರೆ ಕಟ್ಟಕಡೆಯ ಪ್ರಜೆಗೂ ಮೂಲ ಸೌಕರ್ಯಗಳನ್ನು ಒದಗಿಸ್ತೀರಾ? ಒದಗಿಸ್ತೀವಿ ಸರ್. ಇನ್ನು ಅವ್ರಿಗೆ ಏನೇ ಕಷ್ಟ ಇದ್ರು ಅವ್ರಿಗೆ ಸ್ಪಂದಿಸ್ತೀರಿ? ಸ್ಪಂದಿಸ್ತೀವಿ. ಯಾವ ರೀತಿ ಸ್ಪಂದಿಸ್ತೀರಾ ಸರ್? ಒಳಚರಂಡಿ ಆಗಲಿ, ಡ್ರೈನೇಜ್ಗಳಾಗಲಿ, ಮನೆಗಳಾಗಲಿ, ಈ ಥರ ಯಾವ ಬಂದರೆ ಯಾವ ತೊಂದರೆ ಜನರಿಗೆ ಯಾವುದೇ ತೊಂದರೆ ತೊಂದರೆ ಮಾಡಿಸ್ಕೊಡ್ತೀವಿ, ಮೂಲಸೌಕರ್ಯ ತಲುಪಿಸ್ತೀವಿ. ಇನ್ನು ನಿಮ್ಮ ವಾರ್ಡ್ನಲ್ಲಿ ಬಯಲು ಶೌಚಾಲಯ ಮುಕ್ತ ಮಾಡೋದು ಎಷ್ಟು ಸಾಧ್ಯ ಸರ್? ಒಂದು ವಾಹನ ಬಿಟ್ಟಿದ್ದಾರೆ ಇವಾಗ, ಖರೀದಿ ಮಾಡಿದ್ದಾರೆ ಕಸದ. ಇದು ಬಯಲು ಶೌಚಾಲಯ ಮುಕ್ತ ಅಂದರೆ ಶೌಚಾಲಯ ಇನ್ನು ಆಗಿ ಅಭಿವೃದ್ಧಿ ಆಗಿದೆ ಆಗಿದೆ ಸುಮ್ಮನೆ ಸ್ವಲ್ಪ ಆಗಿದೆ ಆಗಲಕ್ಕಿದೆ. ನಿಮ್ಮ ಈ ಪೀರಿನಲ್ಲಿ ಒಂದು ಅವಕಾಶ ಜನರು ಕೊಟ್ಟರೆ ಅವ್ರಿಗೆ ಎಲ್ಲರಿಗೂ ಬಯಲು ಶೌಚಾಲಯ ಮುಕ್ತದಿಂದ ಅವರಿಗೆ ಮನೆಗೆ ಒಂದು ಶೌಚಾಲಯ ಕಟ್ಸ್ಕೊಡೋಕ್ಕೆ ನೀವು ಒಂದನ್ನು ತಂದು ಕೊಡ್ತೀರಾ? ನೋಡ್ತೀರಿ. ಇನ್ನು ನಿಮ್ಮ ವಾರ್ಡ್ನಲ್ಲಿ ವ್ಯಾಜ್ಯ ಮುಕ್ತ ಅಂದರೆ ಕಸ, ಕಸನ ಯಾವ ರೀತಿ ತಡೆಗಟ್ತೀರಾ, ಯಾವ ರೀತಿ ವಿಲೇವಾರಿ ಮಾಡ್ತೀರಾ? ಜನರು ವಾರದಲ್ಲಿ ಎರಡು ಬಾರಿ ವಾಹನ ಖರೀದಿ ಮಾಡಿ ಗ್ರಾಮ ಪಂಚಾಯತಿಯಿಂದ ಅದನ್ನು ವಾರದ ಎರಡು ಬಾರಿ ಕರೆಸಿ ಮುಕ್ತ ಮಾಡಿಸ್ತೀವಿ. ಇನ್ನು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾನ್ಯವಾಗಿ ನಡೆಯುವ ಭ್ರಷ್ಟಾಚಾರವನ್ನು ಯಾವ ರೀತಿ ತಡೆಗಟ್ತೀರಾ? ಅಂದರೆ ಎಕ್ಸಾಂಪಲ್, ಈಗ ನಿಮ್ಮ ಯಾವುದೇ ಒಂದು ಅನುದಾನ ತರಬೇಕು ಅಂದರೆ ಅಧಿಕಾರಿಗಳಿಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತಿರ್ತಾರೆ, ಅದನ್ನ ಯಾವ ರೀತಿ ತಡೆಗಟ್ಟಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಸರ್? ಅದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರೆಲ್ಲ ಸೇರಿ ಅಧ್ಯಕ್ಷರೆಲ್ಲ ಸೇರಿ ಚರ್ಚೆ ಮಾಡಿ ಯಾವುದು ಜನರಿಗೆ ಏನು ತಲುಪಿಸ್ಬೇಕು ಎಲ್ಲ ತಲುಪಿಸೋದು ಗ್ರಾಮ ಸಭೆಯಲ್ಲಿ ಅದು ಮಾತಾಡ್ತೀರಾ? ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀರಾ? ಇನ್ನು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದರೆ ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಎಷ್ಟು ಗುಡಿಸಲು ಮುಕ್ತ ಮಾಡೋದು ಸಾಧ್ಯ ಸರ್? ಆದಷ್ಟು ಐದೇ ಗುಡಿಸಲು ಇದ್ದೇವೆ, ಆದಷ್ಟು ಮಾಡ್ತೀವಿ ಸರ್. ಅನುದಾನ ಎಷ್ಟು ಬರುತ್ತೆ ಅಷ್ಟರಲ್ಲಿ ನೋಡಿ ಮಾಡಿಕೊಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಒಂದು ಪಕ್ಷ ನೀವು ಅಧ್ಯಕ್ಷ ಆದರೆ ಎಕ್ಸಾಂಪಲ್ ಅಧ್ಯಕ್ಷ ಆದರೆ ನೀವು ಯಾವ ರೀತಿ ಕೆಲಸಗಳನ್ನು ಮಾಡ್ತೀರಾ? ಅಧ್ಯಕ್ಷ ಆದರೆ ಅನುದಾನ ಯಾವ ರೀತಿ ತರ್ತೀರಾ ಸರ್? ಎಲ್ಲ ಹಳ್ಳಿಗಳಿಗೆ ಏನು ತಲುಪಿಸ್ಬೇಕಿದೆ ಅದೆಲ್ಲ ತಲುಪಿಸಿ ಮಾಡಿಕೊಡ್ತೀವಿ ಸರ್. ಈ ಭ್ರಷ್ಟ ಚುನಾವಣೆಯಲ್ಲಿ ಈ ರಾಜಕೀಯ ನಡೀತಾ ಇದೆಯಲ್ಲ, ಭ್ರಷ್ಟ ರಾಜಕೀಯದಲ್ಲಿ ನಿಮ್ಮ ಪಾತ್ರ ಅಂದರೆ ಯಾವ ರೀತಿ ಹೋರಾಡ್ತೀರಾ ಭ್ರಷ್ಟಾಚಾರದ ವಿರೋಧ? ಭ್ರಷ್ಟಾಚಾರ ಮಾಡೋಕ್ಕೆ ಬಿಡೋದಲ್ಲ ಸರ್. ಬಿಡಲ್ಲ ಬಿಡಲ್ಲ. ಇನ್ನೊಂದು, ನಿಮ್ಮ ಹಿಂದೆ ಯಾವ್ದಾದ್ರು ಬೆಂಬಲಿತ ಪಕ್ಷ ಅಥವಾ ಬೆಂಬಲಿತ ಅಭ್ಯರ್ಥಿ ಅಂದರೆ ದೊಡ್ಡ ವ್ಯಕ್ತಿ ಅಥವಾ ಪಕ್ಷ ಯಾವ್ದಾದ್ರು ಇದೆಯಾ? ದೊಡ್ಡರಾಮಣ್ಣರಂತ ಅವರಿಗೆ ನಮ್ಮ ಬೆಂಬಲ. ಅವ್ರು ಏನಾಗಿದ್ದಾರೆ ಸರ್? ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾರೆ. ಯಾವ ಪಕ್ಷದಿಂದ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಮತ್ತು ಇನ್ನೊಂದು ನಿಮ್ಮ ಶಾಸಕರಾಗಿದ್ದಾರೆ ಭೀಮಾ ನಾಯ್ಕ ಸರ್ ಅಂತ. ಭೀಮಾ ನಾಯ್ಕ ಸರ್ ಬೆಂಬಲಿತವಾಗಿ ಅವರ ಮಾರ್ಗದರ್ಶನದಲ್ಲಿ ನೀವು ಈ ಬಾರಿ ಕಣಕ್ಕೆ ಇದ್ದೀರಾ, ಗೆಲುವಿನ ವಿಶ್ವಾಸದಲ್ಲಿ ಇದ್ದೀರಿ, 100% ಗೆಲ್ತೀರ ಅಂತ ಭರವಸೆ. ಇನ್ನು ಅಂತಿಮವಾಗಿ ನೀವು ಅಂದರೆ ಜನ ನಿಮ್ಗೆ ಏಕೆ ಮಾತಾಡಬೇಕು ಸರ್? ನಾವು ಅದೇ ಕಳೆದ ಬಾರಿ ನಿಮ್ಮ ಸರ್ ಧರ್ಮಪತ್ನಿ ಅಭಿವೃದ್ಧಿ ಸ್ವಲ್ಪ ಆದಷ್ಟು ಮಾಡಿ ಭಾಳ ಜನ ಮಾಡಿದ್ದೀವಿ ಸರ್. ಅದನ್ನ ನೋಡ್ಕೊಂಬಿಟ್ಟು ಜನ ಈ ಬಾರಿ ಮಾತಾಡ್ತಾರಂತ ಒಂದು ವಿಶ್ವಾಸದಲ್ಲಿ ನೀವಿದ್ದೀರಾ? ವಿಶ್ವಾಸದಲ್ಲಿ ನಿಮ್ಮ ಬೆನ್ನ ಹಿಂದೆ ದೊಡ್ಡರಾಮಣ್ಣ ಮತ್ತು ಶಾಸಕರಾದ ಭೀಮಾ ನಾಯ್ಕ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಇದೆ, ಅವರ ಮಾರ್ಗದರ್ಶನದಲ್ಲಿ ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿ ಇದ್ದೀರಾ? ಹೌದು ಸರ್.